ಕೋವಿಡ್ ನ ಒಂದು ಅನಾಹುತದಲ್ಲಿ ಲಕ್ಷಾಂತರ ಕುಟುಂಬದಲ್ಲಿ ಇವತ್ತು ಉದ್ಯೋಗವನ್ನು ಕಳ್ಕೊಂಡಿದ್ದಾರೆ ಮತ್ತೆ ಅವರೆಲ್ಲರಿಗೂ ನಾವು ಉದ್ಯೋಗವನ್ನು ಕೊಡತಕ್ಕಂತ ನಿಟ್ಟಿನಲ್ಲಿ ಸರ್ಕಾರಗಳು ಒಂದು ಸಕಾರಾತ್ಮಕವಾದಂತ ರೀತಿಯ ಸ್ಪಂದನೆಯನ್ನು ಕಾಣ್ತಾ ಇಲ್ಲ ಉದಾಹರಣೆಗೆ ಇತ್ತೀಚೆಗೆ ಕೋವಿಡ್ ನ ಒಂದು ಅನಾಹುತಗಳಲ್ಲಿ ಯಾವ ಒಂದು ಕೋವಿಡ್ ನ ರಕ್ಷಕರು ಅಂತಕಂತ ಒಂದು ಹಿನ್ನೆಲೆಯಲ್ಲಿ ವಾರಿಯರ್ಸ್ ಅಂತಕಂತ ಹೆಸರಿನಲ್ಲಿ ಯಾವ ಒಂದು ಲ್ಯಾಬ್ ಟೆಕ್ನಿಷಿಯನ್ ಗಳು ನರ್ಸ್ ಗಳು ಇಂತ ಒಂದು ಸಿಬ್ಬಂದಿಗಳನ್ನು ನೇಮಕ ಮಾಡ್ಕೊಂಡಂತ ಸರ್ಕಾರ ಕಳೆದ ಮಾರ್ಚ್ ತಿಂಗಳಲ್ಲಿ ಏಕಾಏಕಿ ಸುಮಾರು 6,500 ಕುಟುಂಬಗಳನ್ನು ಬೀದಿಗೆ ತಂದು ನಿಲ್ಲಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ ಇವತ್ತಿನ ಸರ್ಕಾರಗಳಲ್ಲಿ ಕಾರ್ಖಾನೆ ಮಾಲೀಕರುಗಳಲ್ಲಿ ಮಾನವೀಯತೆ ಅಂತಕ್ಕಂಥದ್ದೇ ಇವತ್ತು ನಾವೇನು ಕಾಣದೇ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ವಿಜಯಸೇನೆಯ ವತಿಯಿಂದ ಕಾರ್ಮಿಕರ ಒಂದು ಘಟಕದ ಮುಖಾಂತರ ಇವತ್ತು ತಾವೇನು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳಿದ್ದೀರಿ ನಿಮ್ಮ ಕಷ್ಟಗಳೇನು ಅಂತಕ್ಕಂಥದ್ದನ್ನು ನಾನು ತಿಳ್ಕೊಂಡಿದ್ದೇನೆ ಬೆಂಗಳೂರು ನಗರದಲ್ಲಿ ಇವತ್ತು ಸಹ ಸಾವಿರಾರು ಕುಟುಂಬದಲ್ಲಿ ಒಂದು ದಿನದ ಉದ್ಯೋಗವನ್ನು ಮಾಡಲಿಕ್ಕೆ ನೀವು ಪಡ್ತಕ್ಕಂಥ ಶ್ರಮಗಳೇನಿದ್ದಾವೆ ಕಾರ್ಮಿಕ ಇಲಾಖೆಯಲ್ಲಿ ಹಲವಾರು ರೀತಿಯ ಯೋಜನೆಗಳನ್ನು ತಂದಿದ್ದೇವೆ ಅಂತಾರೆ ನಾನೇ 2006ರಲ್ಲಿ ಮುಖ್ಯಮಂತ್ರಿ ಇದ್ದಾಗ ಕಾರ್ಮಿಕ ನಿಧಿ ಅಂತಕ್ಕಂಥದ್ದನ್ನು ನಾವೇನು ಪ್ರಾರಂಭ ಮಾಡೋದು ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ ಸರ್ಕಾರದಲ್ಲಿ ಸುಮಾರು 8,000-10,000 ಕೋಟಿ ಹಣ ಏನು ಶೇಖರಣೆ ಆಯಿತು ಆ ಹಣವನ್ನು ಸರಿಯಾದ ರೀತಿ ವಿನಿಯೋಗ ಮಾಡಿದರು ಇವತ್ತು ಸಣ್ಣ ಸಣ್ಣ ಕೆಲಸವನ್ನು ಮಾಡ್ತಕ್ಕಂಥ ಕಾರ್ಮಿಕರಿಗೆ ಉತ್ತಮವಾದಂಥ ಬದುಕನ್ನು ಕಟ್ಟಲಿಕ್ಕೆ ಸಾಧ್ಯ ಆಯಿತು ಆದರೆ ಸರ್ಕಾರದಲ್ಲಿ ಅಂಥ ಒಂದು ಕಾರ್ಯಕ್ರಮಗಳಲ್ಲೂ ಸಹ ಇವತ್ತು ಹಣವನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂಥ ಒಂದು ವಾತಾವರಣವನ್ನು ನಾವೇನು ಕಾಣ್ತಾ ಇದ್ದೇವೆ ಇಂಥ ಒಂದು ಸನ್ನಿವೇಶದಲ್ಲಿ ನಾನು ನಮ್ಮ ಈಗಿನ ವಿಜಯಸೇನೆಯ ಕಾರ್ಮಿಕ ಸಂಘಟನೆಗಳಿಗೆ ಕಾರ್ಮಿಕರ ಒಂದು ರಕ್ಷಣೆಗೆ ಕಾರ್ಮಿಕರ ಒಂದು ಬದುಕಿಗೆ ನಿಮ್ಮ ಒಂದು ಸಂಘಟನೆಯಿಂದ ಉತ್ತಮವಾದಂಥ ರೀತಿಯಲ್ಲಿ ಅವರ ಪರವಾದಂಥ ಧ್ವನಿಯನ್ನು ಎತ್ತಕ್ಕಂಥ ಕೆಲಸವನ್ನು ತಾವೆಲ್ಲರೂ ಮಾಡಬೇಕು ಅಂತಕ್ಕಂಥದ್ದನ್ನು ಈ ಒಂದು ಮೇ 1ನೇ ತಾರೀಕಿನ ಕಾರ್ಮಿಕ ದಿನಾಚರಣೆಯಲ್ಲಿ ತಾವೇನು ಭಾಗವಹಿಸಿದ್ದೀರಿ ನಿಮ್ಮೆಲ್ಲರಿಗೆ ಮನವಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ